ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ನಾನು ಟ್ಯೂಸ್ಡೇ ಈವ್ನಿಂಗ್ ಹಾಗೆ ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಂಗೆ ಹಾಯ್ ಅಲ್ಲಿ, ಎಲ್ಲರೂ ಹೇಗಿದ್ದೀರಾ? ನನ್ನ ಪ್ರೀವಿಯಸ್ ವಿಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ನನಗೆ ಏನೇನು ಗೊತ್ತಾಗ್ತಿಲ್ವೋ ಅದನ್ನು ನೀವು ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ನನ್ನ ವಿಡಿಯೋಗೆ ತುಂಬ ಹೆಲ್ಪ್ ಆಗ್ತಿದೆ. ಹಾಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಎಲ್ಲ ವೆಜಿಟೇಬಲ್ಸ್ನ ವಾಶ್ ಮಾಡಿಟ್ಟಿದ್ದೆ ಅಲ್ಲ, ಅದನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ತಿದ್ದೀನಿ. ಯೂಶ್ವಲಿ ವೆಜಿಟೇಬಲ್ಸ್ ಏನಾದರೂ ತಂದಾಗ ಈ ರೀತಿ ವಾಶ್ ಮಾಡಿ ಇಡ್ತೀನಿ. ಪ್ರೀವಿಯಸ್ ಡೇ ಕೂಡ ಸ್ವಲ್ಪ ವೆಜ್ಜಸ್ ಜಾಸ್ತಿ ಆಯಿತು, ಅಮ್ಮ ಮನೆಯಿಂದ ಬರ್ತಾ ಅವರು ಕೂಡ ಸ್ವಲ್ಪ ಜಾಸ್ತಿನೇ ಕಳಿಸ್ಬಿಟ್ರು, ಹಾಗಾಗಿ ಸ್ವಲ್ಪ ಈ ವೀಕಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಆಗೋಯಿತು. ಸೊ ವೆಜಿಟೇಬಲ್ಸ್ನೆಲ್ಲ ಈ ರೀತಿ ಸಪ್ರೇಟ್ ಕಂಪಾರ್ಟ್ಮೆಂಟಾಗಿ ಮಾಡಿಕೊಂಡೆ, ಸ್ವಲ್ಪ ಬಾಡಿರೋದನ್ನ ಬೇರೆ ಕಂಪಾರ್ಟ್ಮೆಂಟು, ಫ್ರೆಶ್ ಇರೋದು ಬೇರೆ ಕಡೆ. ಸೊ ಹಾಗಾಗಿ ಫಸ್ಟು ಯಾವ ವೆಜಿಟೇಬಲ್ನ ಖಾಲಿ ಮಾಡ್ಕೋಬೋದು ಅಂದ್ಬಿಟ್ಟು ಈಸಿ ಆಗುತ್ತೆ. ಹಾಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಕಂಟೈನರಲ್ಲಿ ಹಾಕ್ಕೊಳ್ತೀನಿ, ಎಕ್ಸಸ್ ಇರೋದನ್ನ ಈ ರೀತಿ ಒಂದು ಕಂಪಾರ್ಟ್ಮೆಂಟ್ಗೆ ಹಾಕಿ ಇಟ್ಕೊಳ್ತೀನಿ. ಸೊ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ 1 ಮಂತ್ ಇರುತ್ತೆ, ಸೊ ಹಾಳಾಗೋದಿಲ್ಲ. ಹಾಗಾಗಿ ಮೆಣಸಿನ್ಕಾಯಿನೆಲ್ಲ ಈ ರೀತಿ ಮಾಡಿ ಇಟ್ಕೊಳ್ತೀನಿ, ಮತ್ತು ಹಣ್ಣನ್ನು ಕೂಡ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಟ್ಕೊಂಡೆ. ಹಾಗೆ ಬೀಟ್ರೂಟನ್ನು ಕೂಡ ಇದೇ ಕಂಪಾರ್ಟ್ಮೆಂಟ್ಗೆ ಹಾಕಿ ಎತ್ತಿಟ್ಕೊಂಡೆ. ಯೂಶ್ವಲಿ ನಾನು ವೆಜಿಟೇಬಲ್ಸ್ನೆಲ್ಲ ಈ ರೀತಿ ಕಂಪಾರ್ಟ್ಮೆಂಟ್ಗಳಲ್ಲಿ ಹಾಕಿ ಇಟ್ಕೊಳ್ತೀನಿ. ಸೊ ಫ್ರೂಟ್ಸನ್ನು ಯಾವುದನ್ನು ಫ್ರಿಡ್ಜಲ್ಲಿ ಇಡಲ್ಲ, ಹಾಗಾಗಿ ವೆಜಿಟೇಬಲ್ಸ್ನ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆಯನ್ನು ಕೂಡ ಈ ರೀತಿ ಒಂದು ಟ್ರೇಗೆ ಹಾಕಿ ಔಟ್ ಸೈಡ್ ಇಡ್ತೀನಿ. ಸೊ ಅಮ್ಮ ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ಕಳಿಸಿದ್ರು, ಪೂಜೆ ಮಾಡಿದ್ದು ಜಾಸ್ತಿ ಇದೆ, ಸೊ ಇದನ್ನು ತೊಗೊಂಡೋಗು ಅಂದ್ಬಿಟ್ಟು. ಸೊ ಹಾಗಾಗಿ ಅದನ್ನು ತಂದು ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ತೆಂಗಿನಕಾಯಿಯನ್ನು ಕಟ್ ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅವಾಗ ಇನ್ಸ್ಟೆಂಟ್ ಆಗಿ ಯಾವುದೇ ರೆಸಿಪಿ ಆಗಲಿ, ಪಲಾವ್ ಆಗಲಿ, ಚಟ್ನಿ ಆಗಲಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅವಾಗೇ ತೆಂಗಿನಕಾಯಿ ಒಡಿಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಈವನ್ ನಾನು ಫ್ರೈಡೇ ಮತ್ತು ಸಟರ್ಡೇ ಪೂಜೆ ಮಾಡಿದಾಗ ಬರುವಂಥ ತೆಂಗಿನಕಾಯಿಯನ್ನು ಕೂಡ ಈ ರೀತಿ ಫ್ರಿಡ್ಜಲ್ಲಿ ಹಾಕಿ ಇಟ್ಕೊಬಿಡ್ತೀನಿ, ಡೀಪ್ ಫ್ರೀಸರಲ್ಲಿ ಕಟ್ ಮಾಡಿ ಸಣ್ಣದಾಗಿ. ವೆಜಿಟೇಬಲ್ಸ್ನೆಲ್ಲ ಸಾರ್ಟ್ ಮಾಡಿ ಎತ್ತಿಟ್ಟ ಮೇಲೆ ಒಂದು ಪಾರ್ಸೆಲ್ ಬಂದಿತ್ತು. ಮತ್ತು ಏನಪ್ಪ ಅಂದರೆ ಅದು ಪೀನಟ್ ಬಟರು. ಯೂಶ್ವಲಿ ಜಿಮ್ ಹೋಗೋರು, ವರ್ಕೌಟ್ ಮಾಡೋರು ಬ್ರೌನ್ ಬ್ರೆಡನ್ನು ತೊಗೋಬೇಕು, ಅದಕ್ಕೆ ಪೀನಟ್ ಬಟರ್ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಪೀನಟ್ ಬಟರನ್ನು ತರಿಸ್ಕೊಂಡಿದ್ದೆ. ಇದು ಮೈ ಫಿಟ್ನೆಸ್ ಪೀನಟ್ ಬಟರು, ಚಾಕ್ಲೇಟ್ ಫ್ಲೇವರು, ತುಂಬ ಚೆನ್ನಾಗಿರುತ್ತೆ. ಸೊ ಎಕ್ಸ್ಟ್ರಾ ಯಾವುದೇ ಸ್ಟೆಬಿಲೈಸರ್ಸ್ ಆಗಲಿ ಏನೂ ಹಾಕಿರಲ್ಲ, ಮತ್ತು ಫಿಟ್ನೆಸ್ ಮಾಡೋರ್ಗಂತೂ ಬೆಸ್ಟ್. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಮೆಝಾನಲ್ಲಿ 1/2 kg ಪ್ರೈಸ್ ಕೂಡ ಕಮ್ಮಿ ಇರುತ್ತೆ, ಪರ್ಚೇಸ್ ಮಾಡ್ಬೋದು. ಹಾಗೆ ನೈಟ್ ಡಿನ್ನರ್ಗೆ ಸ್ವಲ್ಪ ಚಪಾತಿ ಹಾಗೆ ಪಲ್ಯವನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಈ ರೀತಿ ಜರಡಿ ಇಟ್ಕೊಳ್ತಿದ್ದೆ. ಯೂಶ್ವಲಿ ಹಿಟ್ಟನ್ನು ತರಿಸಿದಾಗ ಈ ರೀತಿ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀವಲ್ಲ, ಏನಾದರೂ ಮಾಡಬೇಕಾದ್ರೆ ಈ ರೀತಿ ಜರಡಿ ಹಿಡ್ದೆ ಮಾಡ್ಕೊಳ್ಳಿ, ಏಕೆಂದರೆ ಏನಾದರೂ ಇದ್ದರೂ ಕೂಡ ಸ್ಟ್ರೈನ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಹಿಟ್ಟನ್ನು ಚಪಾತಿ ಒತ್ತೋದಕ್ಕೆ ಬೇಕಾಗುತ್ತೆ ಅಂತ ತೆಗೆದಿಟ್ಕೊಂಡು ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೊಂಡೆ.
ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಅದು ನೆನೆಯೋದಕ್ಕೆ ಬಿಟ್ಬಿಟ್ಟು ಹಾಗೆ ಮಕ್ಕಳು ಬಂದ ತಕ್ಷಣ ಅವರಿಗೆ ಏನಾದರೂ ಕೊಡಬೇಕಲ್ಲ, ಹಾಗಾಗಿ ಅವರಿಗೆ ಸ್ವಲ್ಪ ಮ್ಯಾಂಗೋ ಜ್ಯೂಸನ್ನು ಮಾಡ್ತಾ ಇದ್ದೆ. ಸೊ ಇದಕ್ಕೆ ಮ್ಯಾಂಗೋ ಮತ್ತು ಹಾಲು ಹಾಗೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಏಲಕ್ಕಿ ಮತ್ತು ಸಕ್ಕರೆನ ಈ ರೀತಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಕೊಂಡು ಇಟ್ಕೊತೀನಿ, ಬೇಕಾದಾಗ ಇನ್ಸ್ಟೆಂಟ್ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಬ್ಲೆಂಡ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟೆ. ಸೊ ಮಕ್ಕಳಿಗೂ ಕೂಡ ಈ ರೀತಿ ಈವ್ನಿಂಗ್ ಏನಾದರೂ ಜ್ಯೂಸ್ ಕೊಟ್ಟರೆ ನಾವು ಅಡುಗೆ ಮಾಡೋವರೆಗೂ ಆರಾಮ್ಸೆ ಅವರು ಆಟ ಆಡ್ಕೊಂಡು ಹೋಮ್ ವರ್ಕ್ ಮಾಡಿಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಪಾಪ ಅಶ್ವ ಆಗ್ಬಿಡತ್ತಲ್ಲ, ಸೊ ನಾವು ವಿಡಿಯೋನು ಮಾಡೋಕ್ಕಾಗಲ್ಲ ಮತ್ತೆ ಅವ್ರು ಏನು ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಜ್ಯೂಸ್ ಏನಾದರೂ ಕೊಟ್ಟರೆ ಅವ್ರ ಪಾಡಿಗೆ ಅವರು ತಿನ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಸೊ ನಮ್ಮದು ವರ್ಕು ಕಿಚನ್ ವರ್ಕು ಅಡುಗೆ ಪ್ರತಿಯೊಂದು ಮಾಡ್ಕೋಬೋದು, ಹಾಗಾಗಿ ಈ ರೀತಿ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಕೊಡಿ. ಸೊ ಆರಾಮ್ಸೆ ಅವರು ರೆಸ್ಟ್ ಮಾಡ್ತಾರೆ ತಿನ್ಬಿಟ್ಟು. ಹಾಗೆ ಚಪಾತಿಗೆ ಬೀನ್ಸ್ ಪಲ್ಯವನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕಪ್ಪಷ್ಟು ಬೀನ್ಸು ಹಾಗೆ ನೆನೆಸಿಟ್ಕೊಂಡಿದ್ದಂಥ ಕಡಲೆಕಾಳನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೀವೇನಾದರೂ ಕುಕ್ಕರಲ್ಲಿ ಬೇಯಿಸೋಗಿದ್ರೆ ಒಂದೇ ವಿಷಲ್ ಸಾಕು, ಈ ರೀತಿ ಓಪನ್ ಇದರಲ್ಲಿ ಬೇಯಿಸಿದ್ರೆ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಚಪಾತಿ ಹಿಟ್ಟು ಕೂಡ ನೆಂದಿದೆ. ಹಿಟ್ಟು ಸ್ವಲ್ಪ ತಕ್ಕೊಂಡಿದ್ದೀನಿ ಏಕೆಂದರೆ ಮಕ್ಕಳಿಗೆ ಏನಾದರೂ ಚಪಾತಿ ಹಿಟ್ಟು ಕಲಿಸ್ತಾ ಇದ್ರೆ ಅವ್ರಿಗೆ ಆಟ ಆಡೋದಕ್ಕೆ ಸ್ವಲ್ಪ ಹಿಟ್ಟು ಬೇಕೇ ಬೇಕು, ಹಾಗಾಗಿ ಹಠ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಸ್ವಲ್ಪ ಹಿಟ್ಟನ್ನು ಕೊಟ್ಟೆ. ಯೂಶಲಿ ಯಾವಾಗ ಚಪಾತಿ ಮಾಡಿದ್ರೂ ಅವರು ಈ ರೀತಿ ಹಿಟ್ಟನ್ನು ಇಸ್ಕೊಂಡೇ ಇಸ್ಕೊಳ್ತಾರೆ. ಹಾಗೆ ಚಪಾತಿಯನ್ನು ಕೂಡ ಮಾಡಿಕೊಂಡೆ. ಚಪಾತಿನ ಈ ರೀತಿ ಪ್ಲೇಟ್ ಮೇಲೆ ಹೊಸ್ಕೊಳ್ತೀನಿ. ಸೊ ಈಸಿ ಆಗುತ್ತೆ, ವಿತ್ ಇನ್ ಲೈಕ್ ಒಂದು 1/2 ಅವರ್ ಅಷ್ಟೊತ್ತಿಗೆ ಒಂದು 20-30 ಚಪಾತಿಗಳನ್ನು ಮಾಡ್ಕೋಬಿಡ್ಬೋದು. ಸೊ ತುಂಬ ಈಸಿ ಇದೆ. ಈ ರೀತಿ ಪ್ಲೇಟನ್ನು ನಾನು ನನ್ನ ಅತ್ತೆ ಮನೆಯಲ್ಲಿ ತೊಗೊಂಡಿದ್ದು, ಅಂದರೆ ಉತ್ತರ ಕರ್ನಾಟಕದಲ್ಲಿ. ಸೊ ಹಸ್ಬೆಂಡ್ ಆ ಕಡೆಯವರೇ ಅಲ್ಲ, ಸೊ ನನಗೊಂಥರ ಈಸಿ ಆಗುತ್ತೆ. ಏನಾದರೂ ಚಪಾತಿ ಅಥವಾ ಹೋಳಿಗೆ ಇಂಥದನ್ನೆಲ್ಲ ಮಾಡೋದಕ್ಕೆ ಬಟರ್ ಪೇಪರ್ ಬೇಡ, ಪ್ಲಾಸ್ಟಿಕ್ ಪೇಪರು ಬೇಡ, ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ದಿದ್ದು ರೇಖು ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನು ಹೇಳ್ತೀರಾ, ನೀವು ಇದನ್ನೇನಾದರೂ ಯೂಸ್ ಮಾಡೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ವೆಜಿಟೇಬಲ್ನ ಕೂಡ ಬೇಯೋದಕ್ಕೆ ಇಟ್ಟಿದೆ, ವೆಜಿಟೇಬಲ್ ಕೂಡ ಆಗಿದೆ. ಸೊ ಈಗ ಪಲ್ಯ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶಲಿ ತೆಂಗಿನಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಎಣ್ಣೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಹಾಗೆ ಇದಕ್ಕೆ 1-2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತೀನಿ. ಸೊ ಕಡಲೆಬೇಳೆಯನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪಲ್ಯಕ್ಕೆ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ನಿಮಗೆ ಯಾವುದು ಪ್ರಿಫರಬಲ್ಲೋ ಆ ಮೆಣಸಿನ್ಕಾಯನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ 1/4 ಟೇಬಲ್ಸ್ಪೂನ್ ಅಷ್ಟು ಅರಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಒಗ್ಗರಣೆ ಮಿಕ್ಸ್ ಮಾಡಿ ಆಲ್ರೆಡಿ ವೆಜಿಟೇಬಲ್ಸ್ಗೆ ಉಪ್ಪನ್ನು ಹಾಕಿ ಬೇಯಿಸಿದ್ದೀವಿ, ಉಪ್ಪನ್ನು ನೋಡಿಕೊಂಡು ಹಾಕಿ
ಆನಂತರ ಇದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ಕಾಳು ಮತ್ತು ಬೀನ್ಸನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ಇದು ಆಲ್ರೆಡಿ ಬೆಂದಿರೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪ 1-2 ನಿಮಿಷ ಫ್ರೈ ಆದರೆ ಸಾಕು. ಇದಾದ ನಂತರ ನೀವು ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ನಾನು ಯೂಶಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತೆಂಗಿನಕಾಯನ್ನು ಈ ರೀತಿ ಪೌಡ್ರ್ ಮಾಡ್ಕೊಳ್ತೀನಿ. ಸೊ ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಚೆಂದ ಮಿಕ್ಸ್ ಕೊಡಿ. ಈಗ ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸೊ ಇದು ಉಪ್ಪು ಆಲ್ರೆಡಿ ಕರೆಕ್ಟ್ ಆಗಿದೆ, ಸೊ ನಾನು ಉಪ್ಪನ್ನೇನು ಹಾಕ್ತಾ ಇಲ್ಲ. ಸೊ ಕೊನೆಗೆ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಅನ್ನು ಆಫ್ ಮಾಡಿದ್ರೆ ಆಯ್ತು, ಪಲ್ಯ ರೆಡಿ ಆಗಿರುತ್ತೆ. ಸೊ ಇನ್ಸ್ಟೆಂಟ್ ಆಗಿ ಚಪಾತಿ ಪಲ್ಯ ಎಲ್ಲ ರೆಡಿ ಆಗಿರುತ್ತೆ, ಹಾಗೆ ಮೊಟ್ಟೆಯನ್ನು ಕೂಡ ಬಾಯ್ಲ್ ಮಾಡಿದೆ. ಹಾಗೆ ತೋಫು ಅನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಈ ರೀತಿ ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ. ಮತ್ತು ತೋಫುನ ಈ ರೀತಿ ತಂದಾಗೆ ವಾಶ್ ಮಾಡಿ ಕಟ್ ಮಾಡಿ ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಳ್ತೀನಿ. ಸೊ ಬೇಕಾಗಿದ್ದಾಗ ಒಂದು 20-30 ಗ್ರಾಮ್ ಅಂದರೆ 2-3 ಪೀಸಸನ್ನು ರೋಸ್ಟ್ ಮಾಡಿ ತೊಗೊಂಡ್ರೆ ಆಗೋಗುತ್ತೆ, ಇನ್ಸ್ಟೆಂಟಾಗಿ ಪ್ರೋಟೀನ್ ರೆಡಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಲೈಕ್ ಮಾಡಿದ್ರೆ ನನಗೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಒಂಥರ ಇನ್ಸ್ಪಿರೇಷನ್ ಸಿಕ್ಕಿದಾಗ ಆಗುತ್ತೆ. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.